చాలని మాత్రం కలిగి సుమ్మనే కలస మనిల్ల కాదే మనిల్ల ఎలక్షన్ బందా ఓట్ హాక్స్కొడదు ఇన్ 5 ವರ್ಷಕ್ಕೆ ಬಂದು ಓಟ್ ಕೇಳೋ ತಿರುಗಣ್ಣ ಮಾಡ್ಲಿ ನಮ್ಗೇನ್ ಸಂತೋಷ ಅವರು ಅಭಿವೃದ್ಧಿ ಮಾಡ್ಲಿ ನಾವ್ ಬೇಡ ಅಂತಿದ್ದೀರಾ ನಾವೆಲ್ಲರೂ ಮಾಡ್ಬೇಕಂತ ಅಂತೆ ಬಂದಿದ್ದೀರಾ ಯಾವತ್ತ ನಾವು ಹೊಂದಿನ ಮಾಡಿ ಅವ್ರು ಏನೇನು ಅಭಿವೃದ್ಧಿ ಮಾಡ್ಬೇಕು ಮಾಡ್ಲಿ ಗ್ರಾಮದ ಅಭಿವೃದ್ಧಿ ಆಗ್ಲಿ ನಮಗೂ ಸಂತೋಷ ಅದು ಬಿಟ್ಟು ಬಿಟ್ಟು ನಮ್ಮ ಊರು ಕೊಡ್ಬೇಡ ಅದು ಹೆಂಗ್ ಬರ್ತದೆ ಇದೆಲ್ಲ ಬಿಟ್ಟು ಬಿಡ್ರಿ ಇದೆಲ್ಲ ಬ್ರಿಟಿಷರ ಆದಾಯದಿಂದ ಆಯ್ತಲ್ಲ ಬ್ರಿಟಿಷರ ಕಾಲ ಮುಂಚೆ ಬೆಳಗ್ಗೆ ಯಾಕಾಯ್ತದೋ ಸಿವನೆ ಅನಿಸ್ತಿತ್ತು. ಅಡಿಗೆ ಮಾಡಕ್ಕೆ ಕಣ್ಣಲ್ಲಿ ನೀರ್ ಬತ್ತಿತ್ತು, ನೀರೇನು ರಕ್ತನೇ ಬತ್ತಿತ್ತು. ಮಣಗಟ್ಲೆ ಕಟ್ಕಿಗೆ ನಮ್ ಎಣ ಬೀಳ್ತಿತ್ತು. ಹೊಗೆ ಕುಡಿಯೋದು, ಕೆಮ್ಮದು ಅನುಭವಿಸಿರೋ ತಾಯಂದ್ರಿಗೆ ಗೊತ್ತು. ಆದ್ರೆ ಈಗ ಅಡಿಗೆ ಮಾಡೋದು ನೀರ್ ಕುಡ್ದಷ್ಟು ಸುಲಭ. ನಮ್ ಬಿಜೆಪಿ ಸರ್ಕಾರದವರು ಫ್ರೀ ಗ್ಯಾಸ್ ಕೊಟ್ಟವ್ರೆ, ಮನೆ ಒಳಗೆ ಹೊಗೆ ಬದ್ಲು ನಗು ತುಂಬವ್ರೆ. ಓಟ್ ಯಾರಿಗೆ ಅಂದ್ರ ಇನ್ಯಾರಿಗೆ, ಬಿಜೆಪಿಗೆ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ, ಬಿಜೆಪಿಯೇ ಭರವಸೆ. ಪಾರ್ಲಿಮೆಂಟ್ ಮೆಂಬರ್ ಆಗಿ 5 ಲಕ್ಷ ಒಂದು ಗ್ರಾಮಕ್ಕೆ ಹೋಗಿಲ್ಲ, ಒಂದು ಗ್ರಾಮಕ್ಕೆ ಹೋಗಿ ಅವ್ರದ ಮುಖ ತೋರಿಸಿಲ್ಲ. ಒಂದು ಮನೆಯಾಗೆ 2 ಬಾವುಟ, ಅಪ್ಪನು ಬಿಜೆಪಿ ಬಾವುಟ, ಮಗನು ಸ್ವಾಭಿಮಾನ. ಆ ಸ್ವಾಭಿಮಾನ ಮಾರ್ಕಂಡ ಕಾಂಗ್ರೆಸ್ ಬಾವುಟ. ಇದೇನ ರಾಜಕೀಯ ನಿಮ್ದು? ಒಂದು ಮನೆಗೆ 2 ಬಾವುಟ ಇಕ್ಕೊಂಡು ರಾಜಕಾರಣ ಮಾಡೋದು ನೀವು? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಮೌಲ್ಯಗಳ ಆಧಾರಿತವಾಗಿ ಸಾರ್ವಜನಿಕರ ಸೇವೆ ಮಾಡಬೇಕು. ಇದು ನಿಜವಾದ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಪಕ್ಷ, ಎಷ್ಟು ಪಕ್ಷಗಳು ಮಾತಿದ್ದೀರಾ ನೀವು? 6 ಪಕ್ಷಗಳು ಮಾತಿದ್ದೀರಾ? 6 7 ಇವತ್ತು ನಮ್ಮ ಬಗ್ಗೆ ಮಾತಾಡ್ತೀರಾ? ನಮ್ಮ ಬಗ್ಗೆ ಮಾತಾಡತಕ್ಕಂತ ನೈತಿಕತೆಯ ಹಕ್ಕು ಈ ತಾಲೂಕಿನಲ್ಲಿ ಯಾರೂ ಇಲ್ಲ. ನಾವು ಗ್ರಾಮಗಳ ಅಭಿವೃದ್ಧಿ ಆಗಬೇಕು, ಬಡವರು ಸೇವೆ ಮಾಡಬೇಕು, ಬಡವರು ಕಣ್ಣೀರು ಹರಿಸಬೇಕು, ಪ್ರತಿಯೊಬ್ಬ ಪ್ರಜೆಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ನಾನು ಯಾವುದು ಹಣ ಮಾಡೋದು, ಆಸ್ತಿ ಮಾಡೋದು, ಗೌರ್ಮೆಂಟ್ ಜಮೀನುಗಳು ನುಂಗೋದು, ಮಶಾನಗಳು ನುಂಗೋದು, ಕುಂಟಿಗಳು ನುಂಗೋದು, ನಾನು ಯಾವುದು ನುಂಗಿಲ್ಲ. ಆಂಜನೇಯ ಸ್ವಾಮಿ ಈ ಆಂಜನೇಯ ಸ್ವಾಮಿ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ, ಇಲ್ಲ ಅವ್ರು ಬಂದು ಮಾಡಿಸಲಿ. ನಿಮ್ಮ 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 ಪಾರ್ಲಿಮೆಂಟ್ ಮೆಂಬರ್ ಶಾಸಕರ ಕೈನಲ್ಲಿ ಈ ದೇವ್ರ ಮುಂದೆ ಪ್ರಮಾಣ ಮಾಡಿಬಿಡ್ರಿ. ನಮ್ಮ ಆಂಜನೇಯ ರಾಜಕೀಯ ನಿವೃತ್ತ ಆಗ್ತೀನಿ. ಮಾಡ್ಲಿ ಅವರು ರಾಜಕೀಯ ಮಾಡಲಿ, ಗ್ರಾಮಗಳ ಅಭಿವೃದ್ಧಿ ಮಾಡಲಿ, ಜನರ ಸಮಸ್ಯೆಗಳನ್ನು ತೀರಿಸಲಿ. ಇಲ್ಲಿಗೆ ಬೇಕಾದಷ್ಟು ಬೇಕು. ಏನ್ ಮಾಡಿದ್ದೀರ ಸ್ವಾಮಿ? ನಿಮ್ಮ ಕಾಲದಲ್ಲಿ ನಗರ ಸಾರಿಗೆ ಮಂತ್ರಿ ಆಗಿದ್ರು, ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿಲ್ಲ. ನಾಳೆ ಬಂದ ಮೇಲೆ ಬಸ್ ಸ್ಟ್ಯಾಂಡ್ ಕಟ್ಟಿದೆ. ಎಲ್ಲ ಮಲ್ಲಪ್ಪನ ಕೆರೆಗೆ ಏತನಾಡಿವರು ನೀರು ಹೊಸಕೋಟೆಗೆ ತಂದೆ. ಈ ಹೋಬಳಿಗೆ ಚಳಿಗೆನಲ್ಲಿ ನಂದಮೂರಿ ಹೋಬಳಿಗೆ 140 ಕೋಟಿ 29 ಕೆರೆಗಳು ಮುಂದಿನ ವಾರ ನೀರು ಬಿಡ್ತಾ ಇದ್ದೀವಿ. ನೀವೇನ್ ಸಾಧನೆ ಮಾಡಿದ್ದೀರಾ?